हेलो फ्रेंड्स, वेलकम बैक टू गिरी स्टोरेज यूट्यूब चैनल। एजुकेशन लोन बगे इदक्किंता मुंचे ओंदु वीडियो माडिद्दे, बहुशः तुंबा जन नोडिरबहुदु। आ वीडियो बगे एष्टोंदु कमेंट बर्ता इदे अंत अंद्रे तुंबा जन तम्म डौट्स अन्नु कमेंट अल्लि केळ्ताने इद्रु। सो नानु कूड साध्य आदष्टु रिप्लै माड्ताने इद्दे। सो अदक्कोस्कर एजुकेशन लोन बगे मत्तोंदु वीडियो माड्ता इदीनि। सो नानु ग्यारंटी कोड्तीनि, ई वीडियोदिंद निम्म एजुकेशन लोन बगे निमगे इरतक्कंत अष्टु गोंदलगळु डौट्सगळु क्लियर आगुत्ते। मोदलिगे ई एजुकेशन लोन अंद्रे एनु अंत तिळ्कोळ्ळोण। सो ई वीडियो नीवु नोड्ता इद्दीरा अंद्रे निमगे एजुकेशन लोन बग्गे तक्क मट्टिगे गोत्तिदे अंत अर्थ। आदरू एजुकेशन लोन अंत अंद्रे स्टूडेंट्गळु विद्यार्थिगळु तम्म हायर एजुकेशन गोस्कर तगळ्ळतक्कंत ओंदु लोन। इदन्न नीवु यावुदे राष्ट्रीयकृत बैंकुगळल्लि तगेदुकोळ्ळबहुदु। ಒಂದಿಬ್ರು ಕಾಮೆಂಟ್ಸ್ ಕೂಡ ಮಾಡಿದ್ರು, ಪಿ ಯು ಸಿಗೆ ಎಜುಕೇಷನ್ ಲೋನ್ ಸಿಗುತ್ತೆ ಅಂತ, ಮತ್ತೊಬ್ಬರು ಐ ಟಿ ಐಗೆ ಲೋನ್ ಸಿಗುತ್ತಾ ಅಂತ। ಸೊ ಪಿ ಯು ಸಿ ಮತ್ತು ಐ ಟಿ ಐ ಯಾವುದು ಹೈಯರ್ ಎಜುಕೇಷನ್ಗೆ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ। ಇನ್ನು ಅಬ್ಬಬ್ಬ ಅಂದರೆ ಪಿ ಯು ಸಿಗೆಲ್ಲ ಎಷ್ಟು ಖರ್ಚಾಗುತ್ತೆ ಫ್ರೆಂಡ್ಸ್? 20-30 ಸಾವಿರ। ಇಷ್ಟಕ್ಕೋಸ್ಕರ ಯಾವ ಬ್ಯಾಂಕಲ್ಲೂ ನಿಮಗೆ ಎಜುಕೇಷನ್ ಲೋನ್ ಕೊಡಲ್ಲ। ಅದು ಅಲ್ಲದೆ ಎಜುಕೇಷನ್ ಲೋನ್ ಇರೋದು ಓನ್ಲಿ ಫಾರ್ ಡಿಗ್ರೀಸ್ ಅಥವಾ ಪ್ರೊಫೆಷನಲ್ ಕೋರ್ಸಸ್ಗೆ ಮಾತ್ರ ಎಜುಕೇಷನ್ ಲೋನ್ ಇರ್ತಕ್ಕಂಥದ್ದು। ಅಂದರೆ ಎನ್ ಸಿ ಎ, ಎಮ್ ಬಿ ಎ, ಬಿ ಟೆಕ್, ಇಂಜಿನಿಯರಿಂಗ್ ಈ ರೀತಿ ಕೋರ್ಸ್ಗಳಿಗೆ ಎಜುಕೇಷನ್ ಲೋನನ್ನು ಕೊಡ್ತಾರೆ। ಸೊ ನಾನಿಲ್ಲೊಂದು ಎಸ್ ಬಿ ಐ ಬ್ಯಾಂಕ್ನ ಎಕ್ಸಾಂಪಲ್ನ ತಗೋತಾ ಇದ್ದೀನಿ। ಸೊ ನೀವು ಇವಾಗ ಬಿ ಟೆಕ್ ಮಾಡಬೇಕು ಅಂತಿದ್ದೀರಾ ಅಂದ್ಕೊಳ್ಳೋಣ। ಸೊ ನಿಮಗೆ ಬಿ ಟೆಕ್ ಮಾಡೋಕ್ಕೆ 4 ಲಕ್ಷ ರೂಪಾಯಿ ಅವಶ್ಯಕತೆ ಇದೆ ಅಂದುಕೊಳ್ಳೋಣ। ಈ 4 ಲಕ್ಷ ರೂಪಾಯಿಯನ್ನು ಬ್ಯಾಂಕ್ನವರು ನಿಮ್ಮ ಕೈಗೆ ಕೊಡೋದಿಲ್ಲ, ಈ ಹಣವನ್ನು ನೇರವಾಗಿ ನಿಮ್ಮ ಕಾಲೇಜಿಗೆ ಜಮಾ ಮಾಡ್ತಾರೆ, ಅದು ಕೂಡ ಒಂದೇ ಸಾರಿ ಕೊಡೋದಿಲ್ಲ। ಬಿ ಟೆಕ್ 4 ವರ್ಷದ ಕೋರ್ಸ್, ನಿಮಗೆ 4 ಲಕ್ಷ ರೂಪಾಯಿ ಬೇಕು ಅಂದರೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿನಂತೆ 4 ವರ್ಷಗಳಲ್ಲಿ 4 ಕಂತುಗಳಲ್ಲಿ ಅದನ್ನು ನಿಮ್ಮ ಬ್ಯಾಂಕಿಗೆ ಕೊಡ್ತಾರೆ। ಇನ್ನು ಎಜುಕೇಷನ್ ಲೋನ್ಗೆ ಸಿಂಪಲ್ ಇಂಟ್ರೆಸ್ಟ್ ಇರೋದ್ರಿಂದ ಮೊದಲನೇ ಕಂತು 1 ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ 1 ಲಕ್ಷ ರೂಪಾಯಿ ಮಾತ್ರ ಬಡ್ಡಿ ಸ್ಟಾರ್ಟ್ ಆಗುತ್ತೆ। ಸೆಕೆಂಡ್ ಇಯರಲ್ಲಿ 1 ಲಕ್ಷ ರೂಪಾಯಿ ಕೊಡ್ತಾರೆ, ಆವಾಗ ಆ 1 ಲಕ್ಷ ರೂಪಾಯಿ ಅಲ್ಲಿಂದ ಬಡ್ಡಿ ಸ್ಟಾರ್ಟ್ ಆಗುತ್ತೆ। ಅದರ ಜೊತೆಗೆ ಮೊದಲನೇ ಕಂತಿನ ಇಂಟ್ರೆಸ್ಟ್ ಕೂಡ ಶುರು ಇದ್ದೇ ಇರುತ್ತೆ। ಇದೇ ರೀತಿ 3 ಮತ್ತು 4 ಕಂತು ಕೂಡ ಯಾವ ವರ್ಷ ನಿಮಗೆ ದುಡ್ಡು ಕೊಡಬೇಕೋ ಆ ವರ್ಷ ನಿಮಗೆ ದುಡ್ಡನ್ನು ಕೊಡ್ತಾರೆ। ನಿಮಗೆ ಯಾವಾಗ ದುಡ್ಡನ್ನು ಕೊಡ್ತಾರೋ ಅಲ್ಲಿಂದ ನಿಮಗೆ ಬಡ್ಡಿ ಸ್ಟಾರ್ಟ್ ಆಗುತ್ತೆ। ಸೊ ಇಲ್ಲಿ ಬ್ಯಾಂಕ್ನವರು 4 ಲಕ್ಷ ರೂಪಾಯಿಗೂ ಒಂದೇ ಸಾರಿ ಬಡ್ಡಿಯನ್ನು ಹಾಕೋದಿಲ್ಲ। ಸೊ ಯಾವಾಗ ಯಾವಾಗ ಅವರು ಯಾವ ವರ್ಷ ನಿಮಗೆ ದುಡ್ಡನ್ನು ಕೊಡ್ತಾ ಹೋಗ್ತಾರೋ ಅಲ್ಲಿಂದ ಆ ದುಡ್ಡಿಗೆ ಬಡ್ಡಿಯನ್ನು ಸ್ಟಾರ್ಟ್ ಆಗುತ್ತೆ, ಆ ದುಡ್ಡಿಗೆ ಬಡ್ಡಿಯನ್ನು ಹಾಕ್ತಾ ಹೋಗ್ತಾರೆ। ಸೊ ನೀವಿನ್ನು ಇ ಎಮ್ ಐನ ಯಾವಾಗ ತುಂಬಬೇಕು ಅಂದರೆ ನೀವು ಇ ಎಮ್ ಐ ತುಂಬಲಿಕ್ಕೆ 15 ವರ್ಷಗಳ ಗರಿಷ್ಠ ಕಾಲಾವಧಿ ಇರುತ್ತೆ। ಆ್ಯಕ್ಚುಲಿ ನೀವು ಇ ಎಮ್ ಐಯನ್ನು ತುಂಬಬೇಕಾಗಿರೋದು 10 ವರ್ಷ ಮಾತ್ರ। ಅದೇಗೆ ಅಂದರೆ ಇವಾಗ ನೀವು ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂದರೆ 4 ವರ್ಷ ಬೇಕು। ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ ನೆಕ್ಸ್ಟ್ ಡೇನೇ ಯಾರೂ ಕರೆದುಬಿಟ್ಟು ನಿಮಗೆ ಕೆಲಸ ಕೊಡೋದಿಲ್ಲ, ಇದು ಬ್ಯಾಂಕ್ನವರಿಗೂ ಸಹಿತ ಗೊತ್ತಿರುತ್ತೆ। ಅಂದರೆ ನಿಮಗೆ ಒಂದು ಕೆಲಸ ಹುಡುಕೋದಕ್ಕೆ ಬ್ಯಾಂಕ್ನವರು 1 ವರ್ಷ ಟೈಮನ್ನು ಕೊಡ್ತಾರೆ। ಅಂದರೆ ಇಲ್ಲಿ ನಿಮಗೆ ಡಿಗ್ರಿ ಕಂಪ್ಲೀಟ್ ಮಾಡೋದಕ್ಕೆ 4 ವರ್ಷ ಪ್ಲಸ್ ಅದರ ಜೊತೆಗೆ ಕೆಲಸ ಹುಡುಕಲಿಕ್ಕೆ 1 ವರ್ಷ, ಟೋಟಲ್ ಆಗಿ 5 ವರ್ಷ ಆಯಿತು। ಈ 5 ವರ್ಷದಲ್ಲಿ ನಿಮ್ಮ ಮೊದಲ ಕಂತಿಂದಾನೇ ನಿಮ್ಮ ಸಾಲಕ್ಕೆ ಬಡ್ಡಿ ಬೀಳ್ತಾ ಇದ್ದರೂ ಕೂಡ ಬ್ಯಾಂಕ್ನವರು ಯಾರೊಬ್ಬರೂ ಕೂಡ ನಿಮಗೆ ಇ ಎಮ್ ಐ ತುಂಬಿ ಅಂತ ಕಾಲ್ ಮಾಡೋದಿಲ್ಲ, ನೋಟಿಸ್ ಕೂಡ ಕಳಿಸೋದಿಲ್ಲ, ನಿಮ್ಮನ್ನು ಕೇಳೋದಿಲ್ಲ। ಆದರೆ 6ನೇ ವರ್ಷದಿಂದ ನೀವು ಇ ಎಮ್ ಐಯನ್ನು ತುಂಬಲೇಬೇಕಾಗುತ್ತೆ। ಇನ್ನು ಇ ಎಮ್ ಐಯನ್ನು ತುಂಬೋದಕ್ಕೆ ಇನ್ನೊಂದು ಆಪ್ಷನ್ ಕೂಡ ಇದೆ। ಕೆಲವೊಂದಷ್ಟು ಜನ ಸ್ಟೂಡೆಂಟ್ಗಳು ಕೆಲಸ ಮಾಡ್ತಾನೆ ತಮ್ಮ ಎಜುಕೇಷನನ್ನು ಮಾಡ್ತಾ ಇರ್ತಾರೆ, ಅಂಥ ವಿದ್ಯಾರ್ಥಿಗಳು ಸ್ವಲ್ಪ ಸೇವಿಂಗ್ಸನ್ನು ಮಾಡ್ತಾ ಇದ್ದರೆ ಅವರು ಕೂಡ ನೆಕ್ಸ್ಟ್ ಮಂತಿಂದಾನೇ ಇ ಎಮ್ ಐಯನ್ನು ತುಂಬೋದು। ಅಥವಾ ಕೆಲವು ಜನ ಸ್ಟೂಡೆಂಟ್ಗಳ ಆರ್ಥಿಕ ಮನೆ ಪರಿಸ್ಥಿತಿ ಚೆನ್ನಾಗಿರುತ್ತೆ, ಸ್ವಂತವರು ಕೂಡ ಮೊದಲ ಕಂತಿಂದಾನೇ ತಮ್ಮ ಇ ಎಮ್ ಐಯನ್ನು ಕೂಡ ತುಂಬೋದು। ಸೊ ನೀವು ಮೊದಲ ಕಂತಿಂದಾನೇ ಇ ಎಮ್ ಐಯನ್ನು ತುಂಬೋದ್ರಿಂದ ಏನಾಗುತ್ತೆ, ನಿಮ್ಮ ಎಜುಕೇಷನ್ ಮುಗಿಯುವಷ್ಟರಲ್ಲಿ ಅರ್ಧ ಎಜುಕೇಷನ್ ಲೋನ್ ಮುಗಿದೋಗ್ಬಿಟ್ಟಿರುತ್ತೆ। ಇಲ್ಲಿ ಬ್ಯಾಂಕ್ನವರು ನಿಮಗೆ 2 ಆಪ್ಷನನ್ನು ಕೊಡ್ತಾರೆ, ನಿಮಗೆ ಯಾವುದು ಸ್ಯೂಟೇಬಲ್ ಆಗುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು। ಇನ್ನು ಲೋನ್ನ ವಿಷಯಕ್ಕೆ ಬಂದರೆ ಬ್ಯಾಂಕ್ನವರು ಗೌರ್ಮೆಂಟ್ ಪಿ ಅಥವಾ ಕಾಲೇಜ್ ಪಿಯನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ, ಡೊನೇಷನ್ ಅಥವಾ ಬಿಲ್ಡಿಂಗ್ ಫಂಡ್ ಈ ಥರದ್ದನ್ನೆಲ್ಲ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ। ಯಾಕಂದರೆ ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ನಿಮ್ಮ ಡಿಗ್ರಿ ಪಿ 4 ಲಕ್ಷ ರೂಪಾಯಿ ಇದ್ದರೆ ಅವರು ಬಿಲ್ಡಿಂಗ್ ಫಂಡು ಮತ್ತು ಡೊನೇಷನು ಅಂಥದ್ದನ್ನೆಲ್ಲ ಕೂಡಿಸ್ಬಿಟ್ಟು 4.5 ಲಕ್ಷ ರೂಪಾಯಿ ಬಿಲ್ಲನ್ನು ನಿಮಗೆ ಕೊಡ್ತಾರೆ। ಇಂಥ ಕೇಸ್ಗಳಲ್ಲಿ ಬ್ಯಾಂಕ್ನವರು 4 ಲಕ್ಷ ರೂಪಾಯಿಯನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ, ಮೇಲಿನ 50,000 ರೂಪಾಯಿಯನ್ನು ನೀವೇ ತುಂಬಬೇಕಾಗುತ್ತೆ। ಇನ್ನು ನಿಮಗೆ 4 ಲಕ್ಷ ರೂಪಾಯಿವರೆಗೆ ಎಜುಕೇಷನ್ ಲೋನ್ ಬೇಕು ಅಂದರೆ ಬ್ಯಾಂಕ್ನವರು 100% ದುಡ್ಡನ್ನು ನಿಮಗೆ ಕೊಡ್ತಾರೆ। ಇನ್ನು 4 ಲಕ್ಷ ರೂಪಾಯಿದಿಂದ 7.5 ಲಕ್ಷದವರೆಗೆ ನಿಮಗೆ ಲೋನ್ ಬೇಕು ಅಂದರೆ ಬ್ಯಾಂಕ್ನವರು 95% ಲೋನನ್ನು ಕೊಡ್ತಾರೆ, ಇನ್ನು ಉಳಿದ 5%ನ್ನು ನೀವೇ ಹಾಕಬೇಕಾಗುತ್ತೆ। ಅಂದರೆ 7 ಲಕ್ಷದವರೆಗೆ ನಿಮಗೆ ಲೋನ್ ಬೇಕಂದರೆ 6,65,000 ರೂಪಾಯಿಯನ್ನು ಬ್ಯಾಂಕ್ನವರು ಕೊಡ್ತಾರೆ, ಉಳಿದಿರ್ತಕ್ಕಂಥ 35,000 ರೂಪಾಯಿಯನ್ನು ನೀವೇ ಹಾಕಬೇಕಾಗುತ್ತೆ। ಇನ್ನು 7.5 ಲಕ್ಷ ರೂಪಾಯಿಯಿಂದ ಮೇಲ್ಪಟ್ಟು ನಿಮಗೇನಾದರೂ ಎಜುಕೇಷನ್ ಲೋನ್ ಬೇಕಂದರೆ 90% ಬ್ಯಾಂಕ್ನವರು ಕೊಡ್ತಾರೆ, ಉಳಿದ 10% ಹಣವನ್ನು ನೀವು ತುಂಬಬೇಕಾಗುತ್ತೆ। ಅದೇ ನೀವು ಹೊರದೇಶಕ್ಕೆ ಹೋಗಿ ಎಜುಕೇಷನನ್ನು ಮಾಡ್ತೀನಿ ಅನ್ನೋರಾದರೆ 1.25 ಕೋಟಿವರೆಗೂ ಎಜುಕೇಷನ್ ಲೋನನ್ನು ತೆಗೆದುಕೊಳ್ಳಬಹುದು। ಹೊರದೇಶಕ್ಕೆ ಹೋಗೋದಾಗಿರ್ಬೋದು ಅಥವಾ ಇಂಡಿಯಾದಲ್ಲೇ ಎಜುಕೇಷನನ್ನು ಮಾಡೋದಾಗಿರ್ಬೋದು, ಎರಡಕ್ಕೂ ಕೂಡ ಯಾರಾದರೂ ಒಬ್ಬರು ಗ್ಯಾರಂಟರ್ ಆಗಲೇಬೇಕಾಗುತ್ತೆ, ನಿಮ್ಮ ತಂದೆ ತಾಯಿಯವರು ಯಾರಾದರೂ ಗ್ಯಾರಂಟರ್ ಆಗಲೇಬೇಕಾಗುತ್ತೆ। ಇನ್ನು ತಂದೆ ತಾಯಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅಣ್ಣ ತಮ್ಮ ಅಥವಾ ಅಜ್ಜ ಅಮ್ಮ ಯಾರಾದರೂ ಕೂಡ ಗ್ಯಾರಂಟರ್ ಆಗಬಹುದು।
ಗ್ಯಾರಂಟರ್ ಯಾರು ಆಗ್ತಾರೋ ಅವರು ಅವರ ಇನ್ಕಮ್ ಪ್ರೂಫನ್ನು ಬ್ಯಾಂಕೇ ಕೊಡಬೇಕಾಗುತ್ತೆ. ಅವರು ಬ್ಯಾಂಕಲ್ಲಿ ಎಫ್ ಡಿ ಇಟ್ಟಿದ್ದರೆ ಎಫ್ ಡಿ ಪ್ರೂಫನ್ನು ಕೂಡ ಕೊಡ್ಬೋದು, ಅಥವಾ ಮನೆ ಇದ್ದರೆ ಮನೆ ಪ್ರೂಫನ್ನು ಕೂಡ ಕೊಡ್ಬೋದು, ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದರೆ ಹೊಲ ಇದ್ದರೆ ಹೊಲದ ಪ್ರೂಫನ್ನು ಸಹಿತ ಕೊಡ್ಬೋದು. ಇನ್ನೂ ಕೆಲವೊಂದಷ್ಟು ಜನ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ರು, ನಮ್ಮದು ಹೊಲನೂ ಇಲ್ಲ ಆಸ್ತಿನೂ ಇಲ್ಲ ಅಥವಾ ಎಫ್ ಡಿ ಈ ಥರದ್ದು ಯಾವುದೂ ಇಲ್ಲ, ಆದರೂ ಕೂಡ ನಾವು ಎಜುಕೇಷನ್ ಲೋನನ್ನು ತೆಗೆದುಕೊಳ್ಬೋದಂತ. ನಿಮಗೆ ಗ್ಯಾರಂಟರ್ ಆಗ್ತಕ್ಕಂಥವ್ರು ಗಾರಿ ಕೆಲಸ ಮಾಡ್ತಾಯಿದ್ರೆ ಅಥವಾ ಬೇರೆಯವರ ಹೊಲದಲ್ಲಿ ಕೂಲಿ ಮಾಡ್ತಾಯಿದ್ರೆ ಅದನ್ನು ಕೂಡ ನೀವು ಬ್ಯಾಂಕಲ್ಲಿ ಹೇಳಿಬಿಟ್ಟು ಲೋನನ್ನು ತೆಗೆದುಕೊಳ್ಬೋದು. ಸೊ ಒಂದು ಬಾಂಡ್ ಪೇಪರ್ ಮೇಲೆ ಬ್ಯಾಂಕ್ನವರಿಗೆ ಬರೆದು ಕೊಡಬೇಕಾಗುತ್ತೆ, ಸೊ ನಾವು ಬೇರೆಯವರ ಹೊಲದಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ, ನಮಗೆ ದಿನಕ್ಕೆ 300-400 ರೂಪಾಯಿ ಕೂಲಿಯನ್ನು ಕೊಡ್ತಾರೆ ಅಂತ ಹೇಳಿದರೆ ಅದರ ಆಧಾರದ ಮೇಲೆ ಕೂಡ ನೀವು ಎಜುಕೇಷನ್ ಲೋನನ್ನು ತೆಗೆದುಕೊಳ್ಳಬಹುದು. ಓಕೆ ಫ್ರೆಂಡ್ಸ್, ವಿಡಿಯೋನ ಮುಗಿಸ್ತಕ್ಕಂಥ ಸಮಯ ಹಾಗೆ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೂಡ ಪ್ರೆಸ್ ಮಾಡಿ.